ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ದಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಸ್ ಇನ್ ಗ್ರೇಡ್ ಬಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆನ್ ಪ್ರೊಬೇಷನ್ ಜನರಲ್ ಸ್ಟ್ರೀಮ್ಸ್ ಪ್ಯಾನಲ್ 2023. ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ರಿ ನೇರ ನೇಮಕಾತಿ ಮಾಡ್ತಿದೆ. ಎಸ್ಪೆಷಲಿ ಯಾವ ಹುದ್ದೆಗಳಿಗೆಪ್ಪ ಅಂದ್ರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಿರೋದು ಗ್ರೂಪ್ ಬಿ ಹುದ್ದೆಗಳಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಬಿಫೋರ್ ಅಪ್ಲೈಯಿಂಗ್ ದ ಕ್ಯಾಂಡಿಡೇಟ್ ಶುಡ್ ಎನ್ಶೂರ್ ದೇ ಫುಲ್ಫಿಲ್ ಆಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಅಡ್ವರ್ಟೈಸ್ಮೆಂಟ್ ಪೋಸ್ಟ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ವಿಸ್ ಬೋರ್ಡ್ಸ್ ಹಿಯರ್ ಆಫ್ಟರ್ ರೆಫರ್ಡ್ ಟು ಆಸ್ ಅ ಬೋರ್ಡ್ ವುಡ್ ಬಿ ಅಡ್ಮಿಟ್ ದ ಎಕ್ಸಾಮಿನೇಷನ್ ಟು ಆಲ್ ಕ್ಯಾಂಡಿಡೇಟ್ಸ್ ಬೈ ಅಪ್ಲೈಯಿಂಗ್ ಟು ದ ಪೋಸ್ಟ್ ರಿಕ್ವೆಸ್ಟಿಂಗ್ ಫೀಸ್ ಆರ್ ಇಂಟಿಮೇಷನ್ ಚಾರ್ಜಸ್ ವೆರ್ ಎವರ್ ಅಪ್ಲಿಕೇಬಲ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಅವೈಲೇಬಲ್ ಆನ್ ದ ಆನ್ಲೈನ್ ಅಪ್ಲಿಕೇಶನ್ಸ್. ಅಂದ್ರೆ ನೋಡ್ರಿ, ಅಪ್ಲಿಕೇಶನ್ ಅಲ್ಲಿ ಏನಿರುತ್ತಲ್ಲ ಆ ಮಾಹಿತಿ ಮೇರೆಗೆ ಏನಪ್ಪ ಅಂದ್ರೆ ಇವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಓನ್ಲಿ ಥ್ರೂ ದ ಬ್ಯಾಂಕ್ ವೆಬ್ಸೈಟ್ ದಟ್ ಈಸ್ www.rbi.org.in. ನೋಡ್ರಿ, ನಿಮ್ಗೆ ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಆನ್ಲೈನ್ ಅಲ್ಲಿ ಹಾಕಬೇಕಾಗುತ್ತೆ. ಅದು ಕೂಡ ಏನಪ್ಪ ಅಂದ್ರೆ RBI ದ ಅಫಿಷಿಯಲ್ ವೆಬ್ಸೈಟ್ ಆದಂತ www.rbi.org.in ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಸೊ ಈ ಅಪ್ಲಿಕೇಶನ್ ಹಾಕೋ ಬಗ್ಗೆ ಬ್ರೀಫ್ ಇನ್ಸ್ಟ್ರಕ್ಷನ್ ನೋಡ್ರಿ ಅಪೆಂಡಿಕ್ಸ್ 1 ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, 9 May 2023 ಸ್ಟಾರ್ಟ್ ಆಗುತ್ತೆ. June 9 ಮಟ್ಟ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ನೋಡ್ರಿ, ಆಫೀಸರ್ಸ್ ಗ್ರೇಡ್ ಬಿ ಜನರಲ್ ಏನಿರುತ್ತೆ ಅಂದ್ರೆ, ನಿಮ್ಗೆ ಎಕ್ಸಾಮಿನೇಷನ್ ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ 9 July ಫೇಸ್ 2 ಪೇಪರ್ ನೋಡ್ರಿ July 30 ಇರುತ್ತೆ. ಅಂದ್ರೆ ಅದೇ ತಿಂಗಳು July 30 ಇರುತ್ತೆ. ಅದೇ ತರ ನೋಡ್ರಿ, ಅಫಿಷಿಯಲ್ ಆಫೀಸರ್ಸ್ ಇನ್ ಗ್ರೇಡ್ ಬಿ DR DPR ಒಳಗೆ ನೋಡ್ರಿ ಪೇಪರ್ 1 ಯಾವಾಗಿರುತ್ತಪ್ಪ ಅಂದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಫೇಸ್ 1 ಪೇಪರ್ 1 & 2 ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ July 16. ಅದೇ ಫೇಸ್ 2 ಎಕ್ಸಾಮಿನೇಷನ್ ನೋಡ್ರಿ September 2 ಇರುತ್ತೆ. ಆಫೀಸರ್ಸ್ ಇನ್ ಗ್ರೇಡ್ ಬಿ DR DSIM ಇಲ್ಲಿ ನೋಡ್ರಿ ಫೇಸ್ 1 ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ July 16 ಇದ್ರೆ ಫೇಸ್ 2 ಎಕ್ಸಾಮಿನೇಷನ್ ಪೇಪರ್ 2 ಪೇಪರ್ 3 ಎಕ್ಸಾಮಿನೇಷನ್ August 19 ಇರುತ್ತೆ. ಆಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂದ್ರೆ, ಆಫೀಸರ್ಸ್ ಇನ್ ಗ್ರೇಡ್ ಬಿ ಜನರಲ್ ಒಳಗೆ ನೋಡ್ರಿ 222 ಹುದ್ದೆಗಳಿವೆ. ಆಫೀಸರ್ಸ್ ಇನ್ ಗ್ರೇಡ್ ಬಿ DR DPR ಒಳಗೆ 38 ಹುದ್ದೆಗಳಿವೆ. ಆಫೀಸರ್ಸ್ ಇನ್ ಗ್ರೇಡ್ ಬಿ DR DSIM ಒಳಗೆ 31 ಹುದ್ದೆಗಳಿವೆ. ಒಟ್ಟು ನೋಡ್ರಿ 291 ಹುದ್ದೆಗಳಾಗ್ತವೆ. ನೆಕ್ಸ್ಟ್ ನಾವೇನಪ್ಪ ಅಂದ್ರೆ ಏಜ್ ಲಿಮಿಟ್ ವಯೋಮಿತಿಯನ್ನ ನೋಡ್ತಾ ಹೋದ್ರೆ, ಪೇ ಸ್ಕೇಲ್ ನೋಡ್ರಿ, ಪೇ ಸ್ಕೇಲ್ ಎಷ್ಟಿದೆ ಅಂದ್ರೆ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಡ್ರಾ ಸ್ಯಾಲರಿ ಆಫ್ 55,200 ಇನ್ ದ ಪೇ ಸ್ಕೇಲ್ ಆಫ್ 55,200 to 99,750 ರುಪೀಸ್. ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರಪ್ಪ ಅಂದ್ರೆ 55,200 ರೂಪಾಯಿಂದ 97,750 ನಿಮ್ಗೆ ಏನಪ್ಪ ಅಂದ್ರೆ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಏಜ್ ಲಿಮಿಟ್ ನೋಡೋದಾದ್ರೆ ಅದು ಕೂಡ ನೋಡ್ರಿ 1 May 2023 ಪ್ರಕಾರ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ 21 years ಅಂಡ್ ಮಸ್ಟ್ ನಾಟ್ ಅಟೆಂಡ್ ದ ಏಜ್ ಆಫ್ 30 years as on May 1, 2023, that he or she must have been born not earlier than 2 May 1993 and not later than 1 May 2002. ಅಂದ್ರೆ ನೋಡ್ರಿ, ಇಲ್ಲಿ ಕನಿಷ್ಠ ನಿಮ್ಮ ವಯೋಮಿತಿ 21 ಇರಬೇಕು, ಗರಿಷ್ಠ ವಯೋಮಿತಿ 30 ಮೀರಿರಬಾರ್ದು. ಜೊತೆಗೆ ಅಭ್ಯರ್ಥಿಗಳ ವಯೋಮಿತಿ ಅಥವಾ ಅವರ ಜನ್ಮ ದಿನಾಂಕ ನೋಡ್ರಿ 2 May 1993 ನಂತರ ಇರಬೇಕು, 1 May 2002 ಇರಬೇಕು. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC ST ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ ನೋಡ್ರಿ ವಯೋಮಿತಿ ಸಡಲಿಕೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ 5 ವರ್ಷದವರೆಗೆ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ OBC ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 3 ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಗವರ್ಮೆಂಟ್ ಆಫೀಸರ್ಸ್ ಅಥವಾ ಎಕ್ಸ್ ಎಂಪ್ಲಾಯೀಸ್ ಆಗಿದ್ರೆ ಅವರಿಗೂ ಕೂಡ ವಯೋಮಿತಿ ಸಡಲಿಕೆಯನ್ನ ಕನಿಷ್ಠ 1 ನೀವು ಸರ್ವಿಸ್ ಅನ್ನ ಮಾಡಿದ್ರೆ ನಿಮಗೂ ಕೂಡ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ನಾವು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಫಸ್ಟ್ ಆಫೀಸರ್ಸ್ ಇನ್ ಗ್ರೇಡ್ ಬಿ DR ಜನರಲಿ ನೋಡ್ರಿ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಆರ್ ಇಕ್ವಲೆಂಟ್ ಟೆಕ್ನಿಕಲ್ ಆರ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ವಿತ್ ಮಿನಿಮಮ್ 60% ಮಾರ್ಕ್ಸ್, 50% ಫಾರ್ SC ST ಕ್ಯಾಂಡಿಡೇಟ್ಸ್ ಆರ್ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಆರ್ ಇಕ್ವಲೆಂಟ್ ಟೆಕ್ನಿಕಲ್ ಆರ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ವಿತ್ ಮಿನಿಮಮ್ 55% ಆರ್ ಪಾಸ್ ಮಾರ್ಕ್ಸ್ ಫಾರ್ SC ST PWD ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್. ಅಂದ್ರೆ ನೋಡ್ರಿ ನೀವು ಪದವೀಧರ ಆಗಿರಬೇಕು, ಜೊತೆಗೆ ನೀವೇನಪ್ಪ ಅಂದ್ರೆ ಕನಿಷ್ಠ ಪಕ್ಷ ನೀವು 60% ನೀವೇನಾಗಿರ್ಬೇಕಂದ್ರೆ ಅಗ್ರಿಗೇಟ್ ಅನ್ನ ಹೊಂದಿರಬೇಕು. SC ST ಮತ್ತೆ ವಿಕಲಚೇತನರಾಗಿದ್ರೆ 50% ಅಗ್ರಿಗೇಟ್ ಅನ್ನ ಹೊಂದಿರಬೇಕು. ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅಲ್ಲೂ ಕೂಡ ನೋಡ್ರಿ ನಿಮ್ದು ಕನಿಷ್ಠ ಪಕ್ಷ ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂದ್ರೆ 55% ವಯೋಮಿತಿ ಇರಬೇಕು. SC ST ಕ್ಯಾಂಡಿಡೇಟ್ ಅವರಿಗೆ ಜಸ್ಟ್ ಪಾಸ್ ಆಗಿದ್ರೆ ಸಾಕಂತ ಹೇಳ್ತಿದ್ದಾರೆ.
ಅದೇ ತರ ನೋಡ್ರಿ ಆಫೀಸರ್ಸ್ ಇನ್ ಗ್ರೇಡ್ ಬಿ ಡಿಇಪಿಆರ್ ಒಳಗೆ ನೋಡ್ರಿ ಮಾಸ್ಟರ್ ಡಿಗ್ರಿ ಇನ್ ಎಕನಾಮಿಕ್ಸ್ ವೆರಿ ವೆರಿ ಎಕನಾಮಿಕ್ಸ್ ಈಸ್ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಂಟ್ ಆಫ್ ದ ಕರಿಕ್ಯುಲಮ್ ಆರ್ ಸಿಲಬಸ್ ನೇಮ್ಲಿ ಎಂಎ ಎಂಎಸ್ಸಿ ಇನ್ ಕ್ವಾಂಟಿಟೇಟಿವ್ ಎಕನಾಮಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಫೈನಾನ್ಷಿಯಲ್ ಎಕನಾಮಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಅಂದ್ರೆ ನೋಡ್ರಿ ಇಲ್ಲಿ ನೀವು ಎಕನಾಮಿಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಜೊತೆಗೆ ನೋಡ್ರಿ ಎಂಎ ಎಂಎಸ್ಸಿ ನ ಯಾವ್ದ್ರೊಳಗೆ ಮಾಡಿರ್ಬೇಕಂದ್ರೆ ಕ್ವಾಂಟಿಟೇಟಿವ್ ಎಕನಾಮಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಫೈನಾನ್ಷಿಯಲ್ ಎಕನಾಮಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಅಥವಾ ಮಾಸ್ಟರ್ ಡಿಗ್ರಿ ಇನ್ ಫೈನಾನ್ಸ್ ಆರ್ ಎನಿ ಅದರ್ ಮಾಸ್ಟರ್ ಡಿಗ್ರಿ ವೇರ್ ಫೈನಾನ್ಸ್ ಇಸ್ ದ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಂಟ್ ಆಫ್ ದ ಕರಿಕ್ಯುಲಮ್ ಆರ್ ಸಿಲಬಸ್ ನೇಮ್ಲಿ ಎಂಎ ಎಂಎಸ್ಸಿ ಇನ್ ಕ್ವಾಂಟಿಟೇಟಿವ್ ಫೈನಾನ್ಸ್ ಮ್ಯಾಥಮೆಟಿಕಲ್ ಫೈನಾನ್ಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಬಿಸ್ನೆಸ್ ಫೈನಾನ್ಸ್ ಬ್ಯಾಂಕಿಂಗ್ ಅಂಡ್ ಟ್ರೇಡ್ ಫೈನಾನ್ಸ್ ಇಂಟರ್ನ್ಯಾಷನಲ್ ಅಂಡ್ ಟ್ರೇಡ್ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಅಗ್ರಿ ಬಿಸ್ನೆಸ್ ಸೊ ನೋಡ್ರಿ ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಯಾವ್ದ್ರೊಳಗೆ ಮಾಡಿರ್ಬೇಕಪ್ಪ ಅಂದ್ರೆ ನೀವು ಎಂಎ ಎಂಎಸ್ಸಿ ನ ಕ್ವಾಂಟಿಟೇಟಿವ್ ಫೈನಾನ್ಸ್ ಮ್ಯಾಥಮೆಟಿಕಲ್ ಫೈನಾನ್ಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಬಿಸ್ನೆಸ್ ಫೈನಾನ್ಸ್ ಬ್ಯಾಂಕಿಂಗ್ ಮತ್ತೆ ಟ್ರೇಡ್ ಫೈನಾನ್ಸ್ ಒಳಗೆ ಮಾಡಿರ್ಬೇಕಂತ ಹೇಳ್ತಿದ್ದಾರೆ ಅದೇ ತರ ನೋಡ್ರಿ ಆಫೀಸರ್ಸ್ ಇನ್ ಗ್ರೇಡ್ ಬಿ ಡಿಎಸ್ಐಎಂ ಒಳಗೆ ನೋಡ್ರಿ ಮಾಸ್ಟರ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಎಕನೋಮೆಟ್ರಿಕ್ಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಇನ್ಫಾರ್ಮೆಟಿಕ್ಸ್ ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಇನ್ಫಾರ್ಮೆಟಿಕ್ಸ್ ವಿತ್ ಮಿನಿಮಮ್ 55% ಮಾರ್ಕ್ಸ್ ಆರ್ ಇಕ್ವಲೆಂಟ್ ಗ್ರೇಡ್ ಇನ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ಸ್ ನೋಡ್ರಿ ನೀವೇನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಥವಾ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಲ್ಲಿ ಎಕನಾಮೆಟ್ರಿಕ್ಸ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅಂಡ್ ಮತ್ತೆ ಇನ್ಫಾರ್ಮೆಟಿಕ್ಸ್ ಅಲ್ಲಿ ಅಥವಾ ಅಪ್ಲೈಡ್ ಸ್ಟಾಟಿಸ್ಟಿಕ್ಸ್ ಮತ್ತೆ ಇನ್ಫಾರ್ಮೇಶನ್ ಒಳಗೆ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಅಪ್ಲೈ ಇದು ಸ್ಟಾಟಿಸ್ಟಿಕ್ಸ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಜೊತೆಗೆ 55% ನೀವೇನಪ್ಪ ಅಂದ್ರೆ ಅಗ್ರಿಗೇಟ್ ಅನ್ನ ಹೊಂದಿರಬೇಕಾಗುತ್ತೆ ಅಥವಾ ಮ್ಯಾಥಮೆಟಿಕ್ಸ್ ಒಳಗೆ ನೀವು ಸ್ನಾತಕೋತ್ತರ ಪದವಿ ಪಡೆದು 55% ಹೊಂದಿ ಇದ್ರೂ ಕೂಡ ನೀವು ಇಲ್ಲೇನಪ್ಪ ಅಂದ್ರೆ ಎಲಿಜಿಬಲ್ ಆಗ್ತೀರಾ ಅದೇ ತರ ನೋಡ್ರಿ ಇನ್ ಕೇಸ್ ನೀವೇನಾದ್ರಪ್ಪ ಅಂದ್ರೆ ಡಾಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಸ್ಟ್ ಒಳಗೂ ಕೂಡ ನೀವು ಸ್ನಾತಕೋತ್ತರ ಪದವಿಯನ್ನ ಮಾಡಿದ್ರಿ ಮತ್ತೆ 55% ಅಗ್ರಿಗೇಟ್ ಇದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ 4 ವರ್ಷ ಬ್ಯಾಚುಲರ್ಸ್ ಡಿಗ್ರಿ ಮಾಡಿ ಮಿನಿಮಮ್ 60% ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರಿ ಎಸ್ಪೆಷಲಿ ಯಾವ್ದ್ರೊಳಗಪ್ಪ ಅಂದ್ರೆ ಡಾಟಾ ಸೈನ್ಸ್ ಎಐ ಮಷೀನ್ ಲರ್ನಿಂಗ್ ಬಿಗ್ ಡಾಟಾ ಅನಾಲಿಸ್ಟ್ ಒಳಗೆ ನೀವು ಕೂಡ ಇಲ್ಲಿ ಏನಪ್ಪ ಅಂದ್ರೆ ಎಲಿಜಿಬಲ್ ಆಗ್ತೀರಾ ಮೂರೊಳಗೆ ಯಾವ್ದು 4 ರೊಳಗೆ ಯಾವ್ದಾದ್ರೂ ಒಂದಿದ್ರು ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಆಮೇಲೆ ನೋಡ್ರಿ ಇಲ್ಲಿ ಗ್ರೇಡ್ ಎಷ್ಟು ಪರ್ಸೆಂಟೇಜ್ ಎಷ್ಟು ಅಂತ ಕಂಪಾರಿಸನ್ ಮಾಡಿದರೆ ಸೊ ಯಾರು ಗ್ರೇಡ್ ಸಿಸ್ಟಮ್ ಇದೆಯಲ್ಲ ಅವರು ಚೇಂಜ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅದನ್ನ ಪರ್ಸೆಂಟೇಜ್ ಮಾಡ್ಕೊರಿ ಸೊ ಈಗ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂತ ನೋಡೋದಾದ್ರೆ ನೋಡ್ರಿ ಕರ್ನಾಟಕದಲ್ಲಿ ಬೆಂಗಳೂರು ಗುಲ್ಬರ್ಗ ಹುಬ್ಬಳ್ಳಿ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತೆ ಉಡುಪಿಯಲ್ಲಿ ನಿಮ್ದು ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಪ್ರಿಲಿಮಿನರಿಗೆ ಅದೇ ಫೇಸ್ ಟು ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದೇ ಮಾತ್ರ ಏನಪ್ಪ ಅಂದ್ರೆ ಫೇಸ್ ಟು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಫೇಸ್ ಒನ್ ನಿಮಗೆ ಬೆಂಗಳೂರು ಗುಲ್ಬರ್ಗ ಹುಬ್ಳಿ ಮಂಗಳೂರು ಮೈಸೂರು ಈ ಕಡೆ ಎಲ್ಲ ಏನ ಶಿವಮೊಗ್ಗ ಇದ್ರಲ್ಲೆಲ್ಲ ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ನ ಇರುತ್ತೆ ಸೊ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನರಿಗೆ ಏನಪ್ಪ ಅಂದ್ರೆ 100 ರೂಪಾಯಿ ಪ್ಲಸ್ 18 ರೂಪಾಯಿ 18% ಜಿಎಸ್ಟಿ ಇರುತ್ತೆ ಅದೇ ಜನರಲ್ ಒಬಿಸಿ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ನೋಡ್ರಿ 850 ರೂಪಾಯಿ ಪ್ಲಸ್ 18% ಜಿಎಸ್ಟಿ ನ ಕಟ್ಟಬೇಕಾಗುತ್ತೆ ಅದೇ ನೀವು ಆರ್ಬಿಐ ದ ಸ್ಟಾಫ್ ಆಗಿದ್ರೆ ನಿಮ್ಗೆ ಯಾವುದೇ ತರ ಅಂತ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರೋದಿಲ್ಲ ಆಮೇಲೆ ನೋಡ್ರಿ ಫೀಸ್ ಅಂಡ್ ಇಂಟಿಮೇಷನ್ ಚಾರ್ಜ್ ಆರ್ ರಿಕ್ವೈರ್ಡ್ ಟು ಪೇ ಬೈ ದ ಪ್ರಿಸ್ಕ್ರೈಬ್ ಮ್ಯಾನರ್ ಅಂದ್ರೆ ಯಾವ ತರನಾಗಿ ಹೇಳ್ತಾರಲ್ಲ ಅದೇ ತರನಾಗಿ ನೀವು ಈ ಒಂದು ಫೀಸ್ ಅನ್ನ ಪೇ ಮಾಡಬೇಕು ಅದು ಕೂಡ ಏನಪ್ಪ ಅಂದ್ರೆ ಆನ್ಲೈನ್ ನೀವು ಏನ್ ಮಾಡ್ಬೇಕಂದ್ರೆ ಫೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ ಹೌ ಟು ಅಪ್ಲೈ ಅಂದ್ರೆ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಅಪ್ಲೈ ಓನ್ಲಿ ಆನ್ಲೈನ್ ಬೈ ಯೂಸಿಂಗ್ ದ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಅದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.rbi.org.in ಮೂಲಕ ಅಪ್ಲಿಕೇಶನ್ಸ್ ನ ಹಾಕಬೇಕಾಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಸಿಲಾಬಸ್ ಅನ್ನ ನೋಡ್ತಾ ಹೋದ್ರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೌ ಟು ಅಪ್ಲೈ ಒಳಗೆ ಹೇಳಿದ್ದೀನಿ ನಾನು ಆರ್ಬಿಐ ವೆಬ್ಸೈಟ್ ಹೋಗಿ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಸೊ ನೋಡ್ರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಫೇಸ್ ಒನ್ ಆನ್ಲೈನ್ ಎಕ್ಸಾಮಿನೇಷನ್ ದಿಸ್ ವಿಲ್ ಕಾಂಪ್ರೈಸ್ ಆಫ್ ಸಿಂಗಲ್ ಪೇಪರ್ ಆಫ್ 200 ಮಾರ್ಕ್ಸ್ ಅಂಡ್ ವಿಲ್ ಬಿ ಹೆಲ್ಡ್ ಆನ್ July 9, 2023 ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ದ ಎಕ್ಸಾಮಿನೇಷನ್ ಮೇ ಬಿ ಹೆಲ್ಡ್ ಇನ್ ಮಲ್ಟಿಪಲ್ ಶಿಫ್ಟ್ ಅಂಡ್ ಸಮ್ ಅದರ್ ಡೇಸ್ ಆಲ್ಸೋ ಅಂದ್ರೆ ಇದನ್ನ ಏನಪ್ಪ ಅಂದ್ರೆ ಸಿಂಗಲ್ ಫೇಸ್ ಎಕ್ಸಾಮಿನೇಷನ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ ಇದನ್ನ 200 ಮಾರ್ಕ್ಸ್ ಏನಪ್ಪ ಅಂದ್ರೆ July 9, 2023 2023 ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಅಭ್ಯರ್ಥಿಗಳು ಬರ್ತಾರಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಇದನ್ನ ಬೇರೆ ಬೇರೆ ದಿನ ಬೇರೆ ಬೇರೆ ಶಿಫ್ಟ್ ಗಳಲ್ಲೂ ಕೂಡ ಕಂಡಕ್ಟ್ ಅನ್ನ ಮಾಡಬಹುದು ಈ ಪೇಪರ್ ಅಲ್ಲಿ ನೋಡ್ರಿ ಪೇಪರ್ ಒಂದು ಎಲ್ಲರಿಗೆ ಸೇಮ್ ಇರುತ್ತೆ ಜನರಲ್ ಅವೇರ್ನೆಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ನಿಮ್ಗೆ ಇಲ್ಲಿ 120 ನಿಮಿಷ ಏನಪ್ಪ ಅಂದ್ರೆ ಸಮಯವನ್ನ ಕೊಟ್ಟಿರ್ತಾರೆ ಅಂದ್ರೆ 2 ಅವರ್ ಸಮಯವನ್ನ ಕೊಟ್ಟಿರ್ತಾರೆ
ಇದಾದ್ಮೇಲೆ ನೋಡ್ರಿ ಫೇಸ್ ಟು ಆನ್ಲೈನ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಜುಲೈ 30 ಇರುತ್ತೆ. ಈ ಜುಲೈ 30 ಅಲ್ಲಿ ಫೇಸ್ ಟು ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಪೇಪರ್ ಒನ್ ನೋಡ್ರಿ ಎಕನಾಮಿಕ್ ಅಂಡ್ ಸೋಷಿಯಲ್ ಸೈನ್ಸ್ ಇರುತ್ತೆ, 50% ಅಬ್ಜೆಕ್ಟಿವ್ ಇರುತ್ತೆ, 30 ನಿಮಿಷ ಡ್ಯೂರೇಷನ್ ಇರುತ್ತೆ, 50 ಮಾರ್ಕ್ಸ್ ಕೊಡ್ತಾರೆ. 50% ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅದನ್ನ ನೀವು ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಇದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಸರ್ ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ 90 ನಿಮಿಷ ಟೈಮ್ ಅನ್ನ ಕೊಟ್ಟಿರ್ತಾರೆ, ಇಲ್ಲಿ ಕೂಡ 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 100 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಪೇಪರ್ 2 ಬಂದು, ಇದು ಪೇಪರ್ 1 ಅಲ್ಲ, ಪೇಪರ್ 2 ಬಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ರೈಟಿಂಗ್ ಸ್ಕಿಲ್ಸ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ, ಇಲ್ಲಿ ಕೂಡ 90 ನಿಮಿಷ ಟೈಮ್ ಕೊಡ್ತಾರೆ. ಇಲ್ಲಿ ನಿಮ್ಗೆ 3 ಕ್ವಶನ್ಸ್ ಅನ್ನ ಕೇಳ್ತಾರೆ, 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಇದಾದ್ಮೇಲೆ ಜನರಲ್ ಫೈನಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪೇಪರ್ 3, ಇಲ್ಲಿ ನೋಡ್ರಿ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೇಕಾಗುತ್ತೆ, ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಅನ್ನ ಮಾಡ್ಬೇಕಾಗುತ್ತೆ. ಇದು ನೋಡ್ರಿ 120 ನಿಮಿಷ ಟೈಮ್ ಕೊಡ್ತಾರೆ, ಇಲ್ಲಿ 50 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನ್ ನ ಕೇಳ್ತಾರೆ. ಅಂದ್ರೆ 120 ಮಾರ್ಕ್ಸ್ಗೆ ಏನಪ್ಪಾ ಅಂದ್ರೆ 50 ಮಾರ್ಕ್ಸ್ ಅಬ್ಜೆಕ್ಟಿವ್, 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್, ಟೋಟಲ್ 100 ಮಾರ್ಕ್ಸ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಫಾರ್ ಬೋತ್ ಪೇಪರ್ 1 ಅಂಡ್ 3 ದೇರ್ ವಿಲ್ ಬಿ 30 ಕ್ವಶನ್ಸ್ ಅಂಡ್ 50 ಮಾರ್ಕ್ಸ್ ಫಾರ್ ಅಬ್ಜೆಕ್ಟಿವ್ ಕ್ವಶನ್ಸ್. ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 3 ಏನಿರುತ್ತೆ ಅಂದ್ರೆ 30 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಏನ್ ಇಂಟರ್ವ್ಯೂ ಇರುತ್ತಪ್ಪ ಅಂದ್ರೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರ್ವ್ಯೂ ಬೇಸ್ಡ್ ಆನ್ ದ ಅಗ್ರಿಗೇಟ್ ಆಫ್ ಮಾರ್ಕ್ಸ್ ಒಬ್ಟೇನ್ ಇನ್ ದ ಫೇಸ್ 2, ಪೇಪರ್ 1 ಪೇಪರ್ 2 ಪೇಪರ್ 3. ಅಂದ್ರೆ ಪೇಪರ್ 1 ಪೇಪರ್ 2 ಪೇಪರ್ 3 ಮೇರೆಗೆ ಏನಪ್ಪಾ ಅಂದ್ರೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಆಮೇಲೆ ನೋಡ್ರಿ ಇಲ್ಲಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಈ ಇಂಟರ್ವ್ಯೂ ಏನಿರುತ್ತೆ ಅಂದ್ರೆ 75 ಮಾರ್ಕ್ಸ್ಗೆ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಸಿಲಾಬಸ್ ಏನಿದೆ ಪೇಪರ್ 2ಗೆ, ಫೇಸ್ 2ಗೆ, ಎಕನಾಮಿಕ್ ಮತ್ತೆ ಸೋಷಿಯಲ್ ಸೈನ್ಸ್ ಗೆ ಏನ್ ಸಿಲಾಬಸ್ ಇದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಸಿಲಾಬಸ್ ಅನ್ನು ಸಹ ನೀವು ಏನಪ್ಪಾ ಅಂದ್ರೆ ಒಂದ್ಸರಿ ನೋಡ್ಕೊರಿ. ಅಂದ್ರೆ ಬೇರೆ ಬೇರೆ ತರನಾಗ ಏನಪ್ಪಾ ಅಂದ್ರೆ ಇವರು ಡಿಫ್ರೆಂಟ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿರೋದ್ರಿಂದ ಇದು ಬೇರೆ ಇದೆ. ಇದು ಜನರಲ್ ಕ್ಯಾಟಗರಿ ಆಯ್ತು. ಈಗ ನೆಕ್ಸ್ಟ್ ನೋಡ್ರಿ ಸೆಲೆಕ್ಷನ್ ಫಾರ್ ದ ಆಫೀಸರ್ಸ್ ಇನ್ ಗ್ರೇಡ್ ಬಿ, ಡಿಇಪಿಆರ್, ಡಿಎಸ್ಎಂ. ಇಲ್ಲಿ ನೋಡ್ರಿ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಪೇಪರ್ 2 ಎಕ್ಸಾಮಿನೇಷನ್ ನೋಡೋದಾದ್ರೆ, ಫೇಸ್ 1 ಎಕ್ಸಾಮಿನೇಷನ್ ನೋಡೋದಾದ್ರೆ, ಫೇಸ್ 1 ಎಕ್ಸಾಮಿನೇಷನ್ ನೋಡ್ರಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, ಎಕನಾಮಿಕ್ಸ್ ಮೇಲೆ 120 ನಿಮಿಷಕ್ಕೆ ಕೇಳ್ತಾರೆ 100 ಮಾರ್ಕ್ಸ್ಗೆ. ಪೇಪರ್ 2 ಇಂಗ್ಲಿಷ್ ಡಿಸ್ಕ್ರಿಪ್ಟಿವ್ ಇರುತ್ತೆ, ಇದನ್ನ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೇಕು, 120 ನಿಮಿಷ ಕೊಡ್ತಾರೆ, 100 ನಿಮಿಷ ಟೈಮ್ ಇರುತ್ತೆ. ಅದಾದ್ಮೇಲೆ ಫೇಸ್ 2 ಅಲ್ಲಿ ನೋಡ್ರಿ ಪೇಪರ್ 1 ಡಿಸ್ಕ್ರಿಪ್ಟಿವ್ ಎಕನಾಮಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನಿಮಗೆ 120 ನಿಮಿಷ ಕೊಡ್ತಾರೆ, 100 ಮಾರ್ಕ್ಸ್ ಬರಿಬೇಕಾಗುತ್ತೆ. ಅದೇ ತರ ನೋಡ್ರಿ ಪೇಪರ್ 2 ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಎಕನಾಮಿಕ್ಸ್ ಮೇಲೆ, ಇಲ್ಲಿ ಕೂಡ ನೀವು ಕಂಪ್ಯೂಟರ್ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಆನ್ಸರ್ ನ ಟೈಪ್ ಮಾಡ್ಬೇಕಾಗುತ್ತೆ, 120 ನಿಮಿಷ ಟೈಮ್ ಕೊಡ್ತಾರೆ, 100 ಕ್ವಶನ್ಸ್ ಬರಿಬೇಕಾಗುತ್ತೆ. ಟೋಟಲ್ 400 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ನಾವ್ ಏನಪ್ಪಾ ಅಂದ್ರೆ ಈ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ, ಫಸ್ಟ್ ಜನರಲ್ ನೋಡಿದ್ವಿ, ಆಮೇಲೆ ಎಕನಾಮಿಕ್ಸ್ ನೋಡಿದ್ವಿ, ಆಮೇಲೆ ನೋಡ್ರಿ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ, ಆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೋಡ್ರಿ ಪೇಪರ್ 1 ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, 120 ನಿಮಿಷ ಡ್ಯೂರೇಷನ್ ಕೊಡ್ತಾರೆ, 100 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಪೇಪರ್ 2 ಡಿಸ್ಕ್ರಿಪ್ಟಿವ್ ಇರುತ್ತೆ ಸ್ಟಾಟಿಸ್ಟಿಕ್ಸ್ ಮೇಲೆ, ಇಲ್ಲಿ ನಿಮ್ಗೆ 180 ನಿಮಿಷ ಟೈಮ್ ಕೊಡ್ತಾರೆ, ಅಂದ್ರೆ 3 ಅವರ್ ಟೈಮ್ ಕೊಡ್ತಾರೆ, 100 ನಿಮಿಷ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಪೇಪರ್ 3 ಇಂಗ್ಲಿಷ್ ಡಿಸ್ಕ್ರಿಪ್ಟಿವ್ ಇರುತ್ತೆ, ಇದನ್ನು ಕೂಡ ನೀವೇನಪ್ಪಾ ಅಂದ್ರೆ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ಬೇಕಾಗುತ್ತೆ, 90 ನಿಮಿಷ ಕಾಲಾವಕಾಶ ಕೊಡ್ತಾರೆ, 100 ಕ್ವಶನ್ಸ್ ಅನ್ನ ಕೇಳ್ತಾರೆ, ಟೋಟಲ್ 300 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಈ ತರನಾಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಅಂದ್ರೆ ಜನರಲ್ ಬೇರೆ, ಎಕನಾಮಿಕ್ಸ್ ಬೇರೆ, ಮತ್ತೆ ಸ್ಟಾಟಿಸ್ಟಿಕ್ಸ್ ಬೇರೆ ಬೇರೆ ತರನಾಗ ಏನಪ್ಪಾ ಅಂದ್ರೆ RBI ದವರು ಏನ್ ಮಾಡಿದ್ರು ಅಂದ್ರೆ ನೇಮಕಾತಿಯನ್ನ ಕರೆದಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.